हलो हाय एवरीवन वेलकम बैक टू माय चैनल नन्ना यूट्यूब चैनल वीक्षकरिगेल्लरिगू बिग हाय हागेने क्राब अंद्रे एल्लरिगू गोत्तिरुत्ते स्वल्प डिफरेंट स्टाइल अल्ली बरुत्ते केलवोंदु क्राब गळु जाली अंतानू करीतारे मत्ते सुडि अंतानू करीतारे ಹಾಗೇನೆ ಕ್ರಾಬ್ ಇಂದ ಮಾಡಿರೋ ಡಿಶ್ಗಳು ತುಂಬಾ ಟೇಸ್ಟಿ ಆಗಿ ಇರುತ್ತೆ ತುಂಬಾ ಡಿಫರೆಂಟ್ ಸ್ಟೈಲ್ ಅಲ್ಲಿ ಇದನ್ನ ಮಾಡ್ತಾರೆ ಸೋ ನಾವು ಇವತ್ತು ಒಂದು ಅದ್ಭುತವಾದ ರೀತಿಯಲ್ಲಿ ಕ್ರಾಬ್ ಸುಕ್ಕವನ್ನ ಯಾವ ತರ ಮಾಡೋದು ಅಂತ ನೋಡೋಣ ಮಸಾಲೆ ಮಾಡ್ಕೊಳ್ಳಕ್ಕೆ 7-8 ಆಗುವಷ್ಟು ಒಣಮೆಣಸಿನಕಾಯಿಯನ್ನ ತಗೊಂಡಿದ್ದೀನಿ ನಿಮಗೆ ಏನಾದರೂ ಖಾರ ಇನ್ನು ಜಾಸ್ತಿ ಬೇಕಂದ್ರೆ ಇನ್ನೊಂದು 2 ಒಣಮೆಣಸನ್ನ ಸೇರಿಸಿಕೊಬಹುದು ಹಾಗೇನೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪನ್ನ ಹಾಕೊಳ್ತಾ ಇದೀನಿ काल स्पून आगुवष्टु जीरिगे नेक्स्ट अर्ध स्पून आगुवष्टु करी मेणसिन काळु अंद्रे पेप्पर इदन्न इवाग नावु स्वल्प चेन्नागि हुर्कोळ्ळबेकु अंद्रे गरी गरी आगो तनक हुर्कोंड्रे मसालेनू कूड अष्टे तुंबा चेन्नागि बरुत्ते हागे टेस्टियागिनु इरुत्ते नेक्स्ट अर्ध तेंगिनकाय कडि हाकोळ्ळबेकु अंद्रे ओंद तेंगिनकायल्लि अर्धवन्न कट् माडि अदन्न तुर्कोंडि इट्कोबेकु अदन्नु सह हाकोळ्ता इदीनि इवाग ತೆಂಗಿನಕಾಯಿಯನ್ನು ಕೂಡ ನಾವು ಒಂದು 5 ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಂದ್ರೆ ಎಲ್ಲವನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಂಡಾಗಿದೆ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇದು ನೆಕ್ಸ್ಟ್ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ ತುಂಬಾ ಪೇಸ್ಟ್ ಮಾಡಬಾರದು ಮೀಡಿಯಂ ಆಗಿ ಮಾಡಬೇಕು ಚಿಕ್ ಸ್ಪೂನ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಹುಳಿ ನೆಕ್ಸ್ಟ್ ನಾನು ಒಂದು 4-5 ಪೀಸ್ ಆಗುವಷ್ಟು ಕೋಕಂ ಹುಳಿಯನ್ನ ಹಾಕೊಳ್ತಾ ಇದೀನಿ ನೀವು ಬೇಕಾದ್ರೆ ಹುಣಸೆ ಹಣ್ಣು ಹುಳಿ ಅಥವಾ ಬೇರೆ ಹುಳಿಯನ್ನ ಹಾಕೋಬಹುದು ಸೋ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರುಬ್ಕೊಂಡಾಗಿದೆ ಇಷ್ಟಾದ್ರೆ ಸಾಕು ತುಂಬಾ ಪೇಸ್ಟ್ ಆಗೋದು ಬೇಡ ಸ್ವಲ್ಪ ಮೀಡಿಯಂ ಆಗಿರಲಿ ನೆಕ್ಸ್ಟ್ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಇವಾಗ ಸ್ವಲ್ಪ ಕರಿಬೇವು नेक्स्ट एरडु हसी मेणसिनकाय नेक्स्ट एरडु ईरुळ्ळिय कट माडि इट्कोंडिदीनि इदन्न सेरिस्कोळ्ळोके इवाग इदन्न इवाग नावु फ्राई माड्कोळ्ळबेकु स्वल्प चेन्नागि फ्राई माड्बेकु 4-5 मिनिट्स माड्कोंड्रे साकु फ्राईयन्न 4 मिनिट्स आगिदे इवाग ನೆಕ್ಸ್ಟ್ ನಾನು 2 ಟೊಮೆಟೋವನ್ನ ಹಾಕೊಳ್ತಾ ಇದೀನಿ ನಾವು ಮಸಾಲೆ ಮಾಡಬೇಕಾದ್ರೆ ಜಾಸ್ತಿ ಹುಳಿಯನ್ನ ಹಾಕೋಬಾರದು ಒಂದು ಚೂರು ಹಾಕೊಳ್ಳಬೇಕು ಅಷ್ಟೇ ಸೋ ಇವಾಗ 2 ಟೊಮೆಟೋ ಹಾಗೇನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದನ್ನ ಕಲ್ಲಲ್ಲಿ ಜಜ್ಜಿಕೊಂಡು ಹಾಕಿರೋದು ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕೋಬಹುದು ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು 2 ಮಿನಿಟ್ ಫ್ರೈ ಮಾಡಬೇಕು 2 मिनिट्स फ्राई आगे साकु इवगा टोमेटो आमेल बेयते इष्टादरे साकु इवगे तक नावु क्राब अन्नु हाकोण इल्ली इवगा 1 केजी आगुवष्टु क्राब इदे अंद्रे हेसुडे अंतनु करितारे जालिनु अष्टे इदरकिंत स्वल्प चेंज इरुत्ते सो इदन्नु तगोंडिदीनि नानु इवगा हागेने क्राब गळु तुंबा टाइप्स अल्लि सिगुत्ते ओंदु 3-4 टाइप्स अल्लि सिगुत्ते इवगे इदन्नु नावु नीटागि मिक्स माडबेकु याकंद्रे ई मसाले शुंठि बेळ्ळुळ्ळि पेस्ट एल्लानु ಈ ಕ್ರಾಬ್ ಗೆ ಸೇರಬೇಕು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಸೋ ಒಂದು 2 ಮಿನಿಟ್ಸ್ ನ ಫ್ರೈ ಮಾಡ್ತೀನಿ ಹೀಗೇನೆ ನೋಡಿ 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲೆಯನ್ನ ಸೇರಿಸ್ಕೊಳ್ತೀನಿ ಸೋ ಬಿಟ್ಕೊಂಡಂತ ಮಸಾಲೆಯನ್ನ ಹಾಗೇನೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದೀನಿ ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದಸಲ ನೋಡಿ ಇವಾಗ ಇಷ್ಟ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 10-15 ಮಿನಿಟ್ಸ್ ನಾವು ಮೀಡಿಯಂ ಉರಿಯಲ್ಲಿ ಬೇಯಕ್ಕೆ ಬಿಡಬೇಕು ನೋಡೋಣ ಇವಾಗ ಬೇಯಿದಿದ್ಯಾ ಅಂತ ವಾವ್ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಇದಕ್ಕೆ ನಾವು ಲಾಸ್ಟ್ ಇವಾಗ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡೋಣ
ಲಾಸ್ಟಲ್ಲಿ ಒಂದ್ಸಲ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ಕ್ರ್ಯಾಬ್ ಸುಕ್ಕ ರೆಡಿ ಆಗಿದೆ. ಸೋ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ಮಸಾಲೆಯನ್ನು ಮಾಡಿ ಕ್ರ್ಯಾಬ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೆಯೇ ಇದನ್ನು ವೈಟ್ ರೈಸ್ ಜೊತೆ ಮತ್ತು ಬಾಯಿಲ್ಡ್ ರೈಸ್ ಜೊತೆ ಗಂಜಿ ಜೊತೆ ಎಲ್ಲ ತಿಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆಯೇ ಕ್ರ್ಯಾಬ್ ಸುಕ್ಕ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಸೋ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.